ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ನಲ್ಪಾಡ್. ಕೊರೋನಾ ಮಹಾಮಾರಿಯನ್ನು ನಾವು ನೀವು ಎದುರಿಸ್ತಾ ಇದ್ದೀವಿ. 2020 ಎಲ್ಲರ ಮನೆ ಬಾಗಿಲಿಗೂ ಈ ಕೊರೋನಾ ಬಂದಿದೆ. ಈ ಸರ್ಕಾರ ಈ ಕೊರೋನಾವನ್ನು ನಿಲ್ಲಿಸೋದ್ರಲ್ಲಿ ವಿಫಲರಾಗಿದ್ದಾರೆ. ಕೊರೋನಾನ ಫೈಟ್ ಮಾಡೋಕ್ಕೆ ನಮ್ಮ ಹತ್ರ ಇರೋ ಏಕೈಕ ವೆಪನ್ ಏನಂದರೆ ಲಸಿಕೆ ಪಡೆಯೋದು. ಲಸಿಕೆಯನ್ನು ಸರ್ಕಾರ ನಮಗೆ ಕೊಡಬೇಕಾಗಿರೋದು ಅವರ ಕರ್ತವ್ಯ, ಅದನ್ನು ನಾವು ಪಡೆಯೋದು ನಮ್ಮ ಹಕ್ಕು. ಆದರೆ ಈ ಸರ್ಕಾರ ಅದರಲ್ಲೂ ಕೂಡ ಫೇಲ್ ಆಗಿದೆ. ಕಾಂಗ್ರೆಸ್ ಪಕ್ಷ, ನಮ್ಮ ನಾಯಕರು ಡಿ ಕೆ ಶಿವಕುಮಾರ್ ಹಾಗೂ ಸಿದ್ದರಾಮಯ್ಯ ಅವರು ಒಂದು ಯೋಜನೆಯನ್ನು ಯೋಜಿಸಿ 100 ಕೋಟಿಗಳನ್ನು ಲಸಿಕೆ ಪಡೆಯಲು ಕೊಡೋಣ ಅಂತ ಪ್ಲ್ಯಾನ್ ಮಾಡಿದ್ರು. 1 ಕೋಟಿ ಒಬ್ಬ ಶಾಸಕರಿಂದ ಸೇರಿ, ಶಾಸಕರು, MLC, ರಾಜ್ಯಸಭಾ ಸೇರಿ 90 ಕೋಟಿ ಹಾಗೂ 10 ಕೋಟಿ ಕಾಂಗ್ರೆಸ್ ಪಕ್ಷದಿಂದ ಸೇರಿಸಿ 100 ಕೋಟಿಯಲ್ಲಿ ಲಸಿಕೆಯನ್ನು ಖರೀದಿ ಮಾಡಿ ನಮ್ಮ ಜನಕ್ಕೆ ಕೊಡೋಣ ಅಂತ ಒಂದು ಯೋಜನೆ ಮಾಡಿದ್ರು. ಅದನ್ನು ತಗೊಂಡು ಒಂದು ಪತ್ರವನ್ನು ನಮ್ಮ ನಾಯಕರುಗಳು ಬರೆದ್ರು. ಲೆಟ್ ಕಾಂಗ್ರೆಸ್ ವ್ಯಾಕ್ಸಿನೇಟ್ ಅನ್ನೋ ಒಂದು ಅಭಿಯಾನವನ್ನು ಶುರು ಮಾಡಿದ್ದೀವಿ. ಇವತ್ತು ನಾನು ನಮ್ಮ ಯೂತ್ ಕಾಂಗ್ರೆಸ್ನ ಎಲ್ಲ ಮಿತ್ರರಲ್ಲಿ ಒಂದು ವಿನಂತಿಯನ್ನು ಮಾಡ್ತೇನೆ. ನೀವೆಲ್ಲರೂ ಕೂಡ ಇದೇ ಥರ ಒಂದು ವಿಡಿಯೋವನ್ನು ಮಾಡಿ ಲೆಟ್ ಕಾಂಗ್ರೆಸ್ ವ್ಯಾಕ್ಸಿನೇಟ್ ಅನ್ನೋ ಹ್ಯಾಶ್ಟ್ಯಾಗಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ನಾವು ಒಂದು ವಿಪ್ಲವವನ್ನು ತರೋಣ, ನಾವು ಒಂದು ಹೋರಾಟವನ್ನು ಮಾಡೋಣ. ಎಲ್ಲಿ ತನಕ ಈ BJP ಸರ್ಕಾರ ನಮಗೆ ಪರ್ಮಿಷನನ್ನು ಕೊಡಲ್ವೋ ಅಲ್ಲಿ ತನಕ ನಾವು ಈ ಹೋರಾಟವನ್ನು ಮುಂದುವರಿಸೋಣ. ನೀವು ನಾವು ಸೇರಿ ಈ ನಮ್ಮ ಜನಕ್ಕೆಲ್ಲರಿಗೂ ಲಸಿಕೆ ಸಿಕ್ಕುವಂಥ ಒಂದು ಸಮಯ ಸಂದರ್ಭ ಬರಲಿ ಅಂತ ಕೇಳ್ತಾ ಲೆಟ್ ಕಾಂಗ್ರೆಸ್ ವ್ಯಾಕ್ಸಿನೇಟ್.